ಮಿತ್ರ ಆರ್ಫೆ ಇನ್ಫೋ ಯೂಟ್ಯೂಬ್ ಚಾನಲ್ ಸ್ವಾಗತ. ಈ ವಿಡಿಯೋದಲ್ಲಿ ಪಿ ಯು ನೇಮಕಾತಿಗೆ ಸಂಬಂಧಪಟ್ಟಂತೆ ಎಷ್ಟು ವಿಧದಲ್ಲಿ ನಡೀತದೆ ಅಂತೇಳಿ ನಾನು ಹೇಳ್ತಾ ಬರ್ತಂಥ ಸುಮಾರು 3 ರೀತಿಯಲ್ಲಿ ಪಿ ಯು ನೇಮಕಾತಿ ನಡೆಯುತ್ತೆ. ಅದು ಯಾವುದ್ಯಾವುದು ಅಂತೇಳಿ ಹೇಳ್ತಾ ಬರ್ತಂಥ ನೀವು ಈ 3 ರೀತಿಯಲ್ಲಿ ನಡೆಯುವಂಥ ನೇಮಕಾತಿಯಲ್ಲಿ ಯಾವ ನೇಮಕಾತಿ ಯಾವ ರೀತಿಯ ನೇಮಕಾತಿಯಲ್ಲಿ ಭಾಗವಹಿಸ್ತೀರಾ ಅನ್ನೋದನ್ನು ನೀವು ಕ್ಲಾರಿಫೈ ಮಾಡ್ಕೊಳ್ಳಿ. ಮೊದಲನೇದಾಗಿ ನೋಡ್ತಾ ಬರೋದಾಗಿತ್ತು ಅಂದರೆ ನೇರ ನೇಮಕಾತಿ ಅಂತ ಹೇಳ್ತಾ ಬರ್ತೀವಿ. ಇಲ್ಲಿ ನೇರ ನೇಮಕಾತಿಗೆ ನೀವು ಅರ್ಜಿ ಹಾಕಬೇಕು, ಜಾಯಿನ್ ಆಗಬೇಕಾಗಿತ್ತು ಅಂದರೆ ಅಲ್ಲಿ ಎಸ್ ಸಿ ಎಸ್ ಟಿದವರಿಗೆ 50, ಜಿ ಎಮ್ ಮತ್ತು ಇತರರು 55% ಮಾಡಿರಬೇಕು, 60 ಪಿ ಜಿ ಪ್ಲಸ್ ಬಿ ಎಡನ್ನು ಪಾಸ್ ಮಾಡಿಕೊಂಡಿರಬೇಕು. ನೆಕ್ಸ್ಟು ವಯಸ್ಸು 40, 43, 45 ಇದೆ. ಇದು ಕೊರೋನಾ ನಂತರದಲ್ಲಿ ಫಸ್ಟ್ ನೇಮಕಾತಿ ಆಗಿರೋದ್ರಿಂದ ಇಲ್ಲಿ 42 ಜನರಲ್ ಮೆರಿಟಿಗೆ ಆಗುತ್ತೆ, 45 2A 2B 3A 3B ಅವ್ರಿಗಾಗುತ್ತೆ, ಒ ಬಿ ಸಿ ಅಂತ ಕನ್ಸಿಡರ್ ಆಗುತ್ತೆ. ಎಸ್ ಸಿ ಎಸ್ ಟಿ ಕೆಟಗರಿ ಬಂದವರಿಗೆ 47 ವರ್ಷ ಆಗುತ್ತೆ. ಇದನ್ನು ಮೊನ್ನೆ ಜಿ ಪಿ ಎಸ್ ಟಿ ಆರ್ ಎಲ್ ಮಾಡಿದ್ದಂಥದ್ದು, ಯಾಕಂದರೆ ಯಾವುದೇ ಕೊರೋನಾ ನಂತರದ ಯಾವುದೇ ನೇರ ನೇಮಕಾತಿಗೆ ಏಜನ್ನು ಇಷ್ಟು ಮಾಡಿದರು, ಹೀಗಾಗಿ ಜಿ ಪಿ ಎಸ್ ಟಿ ಆರ್ ಎಲ್ ಕಷ್ಟು ಕೊಟ್ಟಿದ್ದಾರೆ. ಈಗ ಪಿ ಯು ನೇಮಕಾತಿವಾದರೂ ಸಹಿತ ಈ ರೀತಿಯಾಗೇ ಇರುತ್ತೆ. ನೆಕ್ಸ್ಟ್ ಏನಿದೆ, ಸ್ಪರ್ಧಾತ್ಮಕ ಪರೀಕ್ಷೆ ಇರ್ತದೆ, ತಮಗೆಲ್ಲ ಗೊತ್ತಿರೋ ಪೇಪರ್ 1 ಪೇಪರ್ 2 ಇರ್ತದೆ. ನಾನು ಇದ್ರ ಬಗ್ಗೆ ಮುಂದೆ ಡೀಟೇಲ್ ಆಗಿ ವೀಡಿಯೋ ಮಾಡಿದಂಥ ಸ್ಪರ್ಧಾತ್ಮಕ ಪರೀಕ್ಷೆ ಇರ್ತದೆ. ಓಕೆ, ಇಷ್ಟೇನಿದೆ ಇದು ನೇರ ನೇಮಕಾತಿಗೆ ಸಂಬಂಧಪಟ್ಟಂಥದ್ದು. ಈ ಸೆಕ್ಷನ್ದಲ್ಲಿ ನೀವು ಯಾರು ಬರ್ತಾರೆ ಬೇಕಾದವರು ಅರ್ಜಿ ಹಾಕ್ಬೋದು. ಓಕೆ, ಯಾರು ಇಷ್ಟೆಲ್ಲ ಕ್ವಾಲಿಫಿಕೇಷನ್ ಇರ್ತಾರಲ್ಲ ಅವರು ಅರ್ಜಿ ಹಾಕ್ಬೋದು, ಮತ್ತು ಈ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡುವವರು ಸಹಿತ ಅರ್ಜಿ ಹಾಕ್ಬೋದು. ಓಕೆ, ಇದು ಒಂದು. ಇನ್ನು ಎರಡನೇದು ಅಂತಂದರೆ ಹೈಸ್ಕೂಲ್ ಪ್ರಮೋಷನ್ಸ್ ಅಂತ ಬರ್ತಾರೆ. ಹೈಸ್ಕೂಲ್ ಶಿಕ್ಷಕರಿಗೆ ಏನು ಮಾಡ್ತಾ ಬರ್ತಾರೆ, ಪ್ರಮೋಷನ್ ಕೊಡ್ತಾರೆ. ಅಲ್ಲೂ ಸಹಿತ ಎಸ್ ಸಿದವರು 50 ಮಾಡಿರಬೇಕು, ಎಸ್ ಸಿ ಎಸ್ ಟಿ 50, ಜಿ ಎಮ್ರು ಜಿ ಎಮ್ ಮತ್ತು ಇತರ 55, ಅಲ್ಲಿ ಪಿ ಜಿ ಮತ್ತು ಬಿ ಎಡ್ ಆಗಿರಬೇಕು. ಇಲ್ಲೇನಿದೆ, ಸೀನಿಯರಿಟಿ ಮೇಲೆ ತೊಗೊಳ್ತಾರೆ, ಇದು ಯಾವುದೇ ರೀತಿಯಾದಂಥ ಎಕ್ಸಾಮ್ ಇರೋಂಗಿಲ್ಲ. ಅವ್ರ ಸರ್ವಿಸ್ ಯಾವ ರೀತಿಯಾಗಿ ಹೆಚ್ಚಾಗ್ತಾ ಹೋಗ್ತದೋ ಆ ಒಂದು ಸೀನಿಯಾರಿಟಿ ಮೇಲೆ ಎಷ್ಟು ಪರ್ಸೆಂಟೇಜ್ ಆಫ್ ಪ್ರಮೋಷನನ್ನು ಕೊಡಬೇಕಂತಿರ್ತದೋ ಆ ಒಂದು ಬೇಸ್ ಮೇಲೆ ಏನು ಮಾಡ್ತಾ ಬರ್ತಾರೆ, ಪ್ರಮೋಷನನ್ನು ಕೊಡ್ತಾ ಬರ್ತಾರೆ. ಆವಾಗ ಏನು ಮಾಡಿರ್ಬೇಕಾಗುತ್ತೆ, ಆ ಪೋಸ್ಟ್ಗೆ ಸಂಬಂಧಪಟ್ಟಂತೆ ಆ ಹುದ್ದೆಗಳು ಅಕಸ್ಮಾತ್ ಪಿ ಯು ಕಾಲೇಜಿನಲ್ಲಿ ಖಾಲಿ ಇತ್ತು ಅಂತಂದರೆ ಅವ್ರಿಗೇನು ಮಾಡ್ತಾರೆ, ಪ್ರಮೋಷನನ್ನು ಕೊಡ್ತಾ ಬರ್ತಾರೆ. ಹೀಗಾಗಿ ಹೈಸ್ಕೂಲ್ ಪ್ರಮೋಷನ್ ಒಂದಾಗಿರ್ತದೆ, ಇದು ಸೀನಿಯಾರಿಟಿ ಮೇಲೆ ಕೊಡ್ತಾ ಬರ್ತಾರೆ. ಇದು ಯಾರು ಹೈಸ್ಕೂಲ್ ಶಿಕ್ಷಕರಾಗಿ ಕೆಲಸ ಮಾಡ್ತಿರ್ತಾರೆ ಸುಮಾರು 10-15 ವರ್ಷ, ಅವರಿಗೆ ಅಪ್ಲೈ ಆಗುವಂಥದ್ದು. ಇವರು ಸಹಿತ ಯಾರು 10-15 ವರ್ಷ ಕೆಲಸ ಮಾಡಿದವರು ಸಹಿತ ನೇರ ನೇಮಕಾತಿಗೆ ಅರ್ಜಿಯನ್ನು ಹಾಕ್ಕೊಂಡು ಎಕ್ಸಾಮನ್ನು ಸಹಿತ ಬರಿಬೋದು. ಇಷ್ಟು ಕ್ವಾಲಿಫಿಕೇಷನ್ ಅಂದರೆ ಇಷ್ಟು ಕ್ರೈಟೀರಿಯಾವನ್ನು ಸ್ಯಾಟಿಸ್ಫೈ ಮಾಡಬೇಕು, ಈ ಏಜ್ ಒಳಗೆ ಇರಬೇಕು ಮತ್ತವರು. ಓಕೆ, ನೆಕ್ಸ್ಟ್ ಮೂರನೇ ಅಂತ ಅಂತಂದರೆ ಮೂರನೇ ರೀತಿ ಅಂತಂದರೆ ಸೇವೆಯಲ್ಲಿರುವಂಥವ್ರು. ಅವರು ಇಲ್ಲಿ ಎಸ್ ಸಿ ಎಸ್ ಟಿಗೆ 50 ಕೊಟ್ಟಿದ್ದಾರೆ, ಜನರಲ್ ಮೆರಿಟ್ ಇತರಿಗೆ 55 ಇದೆ, 60 ಅದು ಪಿ ಜಿ ಇದ್ದ ಪಿ ಜಿ ಬಿ ಎಡ್ ಆಗಿರಬೇಕು, ಮತ್ತು ಇವರಿಗೆ ಸ್ಪರ್ಧಾತ್ಮಕ ಪರೀಕ್ಷೆ, ಇದು ನೇರ ನೇಮಕಾತಿಯಲ್ಲಿ ಮಾಡ್ತಾರಲ್ಲ ಅದೇ ರೀತಿಯಾದಂಥ ಸ್ಪರ್ಧಾತ್ಮಕ ಪರೀಕ್ಷೆ ಇರ್ತದೆ. ಆ ಸ್ಪರ್ಧಾತ್ಮಕ ಪರೀಕ್ಷೆ ಬರದೆ ಇವರೇನು ಮಾಡಬೇಕಾಗುತ್ತೆ, ಎಕ್ಸಾಮನ್ನು ಬರೀಬೇಕು. ಹಾಗಾದ್ರೆ ಸೇವೆಯಲ್ಲಿ ಇರುವವರು ಅಂದರೆ ಯಾರು ಅಂತಂದರೆ ಆ ಪಿ ಯು ಡಿಪಾರ್ಟ್ಮೆಂಟಲ್ಲೇ ವರ್ಕ್ ಮಾಡ್ತಾ ಇರುವಂಥವ್ರು. ಕೆಲವೊಂದು ಜನ ಎಫ್ ಡಿ ಎ ಇರ್ತಾರೆ ಅಂತ ಇಟ್ಕೊಟ್ಟಿದ್ರು, ಅದು ಎಫ್ ಡಿ ಎ ಇರ್ತಾರೆ, ಅವರು ಸಹಿತ ಈ ಕ್ವಾಲಿಫಿಕೇಷನನ್ನು ಹೊಂದಿರ್ತಾರೆ, ಪಿ ಜಿ ಪ್ಲಸ್ ಬಿ ಎಡ್ ಆಗಿರ್ತದೆ ಅಂಥವ್ರು ಎಫ್ ಡಿ ಎ ಇರ್ತಾರಲ್ಲ, ಅವರೇನಿದೆ ಸೇವೆಯಲ್ಲಿ ಇರುವವರು ಅಂತೇಳಿ ಕನ್ಸಿಡರ್ ಆಗುತ್ತೆ. ಇಲ್ಲಿ ಉದಾಹರಣೆಗಾಗಿ ನಾನು ಹಿಂದಿನ ಒಂದು ಇದನ್ನು ತೋರಿಸ್ತೀನಿ ಅಂತ ನಿಮಗೆ ನೋಡ್ಬೋದು. ಇಲ್ಲಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಏನು ಮಾಡಿತ್ತು ಅಂದರೆ ಸಹಾಯಕ ಪ್ರಾಧ್ಯಾಪಕರ ಹುದ್ದೆಗಳಿಗೆ ಕಾಲ್ ಹಚ್ಚಿತ್ತು, ಕಾಲ್ ಮಾಡಿತ್ತು. ಆ ಕಾಲ್ ಮಾಡಿದಾಗ ಅಲ್ಲಿ ಇತ್ತು, ಇಲ್ಲಿ ಕೊಟ್ಟಿದ್ದಾರೆ ನೋಡಿರಿ, ನೇಮಕಾತಿ ಅಧಿಸೂಚನೆ ಇಲ್ಲಿದೆ ನೋಡಿರಿ. ಇಲ್ಲಿ ಅವರೇನು ಮಾಡಿದ್ರು, NHK ನಾನ್ ಹೈದರಾಬಾದ್ ಕರ್ನಾಟಕ, ಹೈದರಾಬಾದ್ ಕರ್ನಾಟಕ ಇಲ್ಲಿತ್ತು. ಇದು ಸೆಕ್ಷನ್ ಏನಿದೆ, ಇದು ನೇರ ನೇಮಕಾತಿಗೆ ಬರುವಂಥ ಸೆಕ್ಷನ್. ಇಲ್ಲಿ ಗ್ರೂಪ್ ಸಿ ಹುದ್ದೆಗಳು ಅಂತ ಕೊಟ್ಟಿದ್ದಾರೆ. ಈ ಗ್ರೂಪ್ ಸಿ ಹುದ್ದೆಗಳು ಅಂತಂದರೆ ಆ ಒಂದು ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಾ ಇರುವಂಥ ವರ್ಕರ್ಗಳು, ಅದು ಪಿ ಯು ಆಗಿರ್ಬೋದು, ಎಫ್ ಡಿ ಆಗಿರ್ಬೋದು, ಎಸ್ ಡಿ ಆಗಿರ್ಬೋದು, ಯಾರೇ ಆಗಿರ್ಬೋದು, ಅದು ಉನ್ನತ ಶಿಕ್ಷಣ ಇಲಾಖೆ. ಈ ಪಿ ಯು ಡಿಪಾರ್ಟ್ಮೆಂಟ್ ಕರೆದ್ರೆ ಪಿ ಯು ಡಿಪಾರ್ಟ್ಮೆಂಟ್ಗೆ ಮಾತ್ರ, ಹೈಸ್ಕೂಲ್ ಡಿಪಾರ್ಟ್ಮೆಂಟ್ ಅಂತ ತರೋಂಗಿಲ್ಲ, ಪಿ ಜಿ ಡಿಪಾರ್ಟ್ಮೆಂಟ್, ಡಿಗ್ರಿ ಡಿಪಾರ್ಟ್ಮೆಂಟ್ ತರೋಂಗಿಲ್ಲ, ಬರೀ ಜಸ್ಟ್ ಪಿ ಯು ಡಿಪಾರ್ಟ್ಮೆಂಟ್ನಲ್ಲಿ ವರ್ಕ್ ಮಾಡ್ತಾ ಇರುವಂಥ ಕೆಲವೊಂದಿಷ್ಟು ಉದ್ಯೋಗಿಗಳಿರ್ತಾರೆ. ಅವರಿಗಿಷ್ಟು ವಯಸ್ಸಿನ ಮಿತಿ ಇದೆ, ಆ ವಯಸ್ಸಿನವರೆಗೂ ಕೆಲಸ ಮಾಡಿರಬೇಕು ಅವ್ರಿಗೂ. ಈಗ ಹೆಂಗೆ ಕಾನ್ಸ್ಟೇಬಲನ್ನು ಪಿ ಎಸ್ ಐ ಆಗಿ ಪ್ರಮೋಟ್ ಮಾಡ್ತಾರಲ್ಲ, ಅವರು ಎಕ್ಸಾಮ್ ಬರದೆ ಏನು ಮಾಡ್ತಾರೆ, ಡಿಪಾರ್ಟ್ಮೆಂಟಲ್ಲಿ ಎಕ್ಸಾಮ್ ಬರೆದೇ ಪಿ ಎಸ್ ಐ ಹಾಕ್ತಿರ್ತಾರೆ. ಆ ರೀತಿಯಾಗಿ ಇಲ್ಲಿ ಪಿ ಯು ಡಿಪಾರ್ಟ್ಮೆಂಟಲ್ಲಿ ಕೆಲವೊಂದಿಷ್ಟು ಜನ ಕೆಲಸ ಮಾಡುವಂಥ ವರ್ಕರ್ಗಳಿಗೆ ಏನು ಮಾಡ್ತಾರೆ, ಅವರೆಲ್ಲ ಆ ಕ್ವಾಲಿಫಿಕೇಷನನ್ನು ಎಲ್ಲ ಸ್ಯಾಟಿಸ್ಫೈ ಮಾಡಿದ ನಂತರ ಅವರಿಗೆ ಅವಕಾಶವನ್ನು ಕೊಡ್ತಾರೆ. ಓಕೆ, ಇದು ಸಹಾಯಕ ಪ್ರಾಧ್ಯಾಪಕರ ನೇಮಕಾತಿಯಲ್ಲಿ ಕೊಟ್ಟಂಥ ಅವಕಾಶ ನೋಡಿರಲಿ. ಓಕೆ, ಇವೆಲ್ಲ ಹುದ್ದೆಗಳು ಸಹಾಯಕ ಪ್ರಾಧ್ಯಾಪಕರ ನೇಮಕಾತಿಯಲ್ಲಿ ಕೊಟ್ಟಂಥದ್ದು. ಅಂದರೆ ಈ ರೀತಿಯಾಗಿ ಒಟ್ಟು 3 ರೀತಿಯಲ್ಲಿ ಪಿ ಯು ಉಪನ್ಯಾಸಕರ ನೇಮಕಾತಿ ನಡೀತದೆ. ನಮಗೆ ಮುಖ್ಯವಾಗಿ ನೇರ ನೇಮಕಾತಿಯನ್ನು ಮಾತ್ರ ನಾವು ಭಾಳಷ್ಟು ಅಬ್ಸರ್ವೇಷನನ್ನು ಮಾಡ್ತಾ ಇರ್ತೀವಿ. ನೇರ ನೇಮಕಾತಿ ಮಾತ್ರ ನಿರುದ್ಯೋಗಿಗಳಿಗೆ ಮತ್ತು ಅಲ್ಲಿ ಕೆಲಸ ಮಾಡುವಂಥ ಉದ್ಯೋಗಿಗಳಿಗೆ ಸಂಬಂಧಪಡುವಂಥದ್ದು. ಹೈಸ್ಕೂಲ್ ಪ್ರಮೋಷನ್ ಏನಿದೆ ಅದು ಟೀಚರಿಗೆ ಮಾತ್ರ ಸಂಬಂಧಪಡುವಂಥದ್ದು. ಓಕೆ, ಥ್ಯಾಂಕ್ ಯು.